ಕೆಜಿಎಫ್ ಬಾಬು ಅಂತ ಅನಿವಾರ್ಯತೆ ಜೆಡಿಎಸ್ ಇದೆಯಾ? ಯಾರಿಗೆ ಜೆಡಿಎಸ್ ಅನಿವಾರ್ಯತನ? ನಮಗೆ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಮತ ಅನಿವಾರ್ಯ. ಕರ್ನಾಟಕ ರಾಜ್ಯದ ಪ್ರತಿಯೊಂದು ವ್ಯಕ್ತಿ, ಉತ್ತಮವಾದ ವ್ಯಕ್ತಿ ನಮಗೆ ಅನಿವಾರ್ಯ. ನಾವು ಅಹಂಕಾರದವರಲ್ಲ. ತಗ್ಗಿ ನಡೆ ಬಗ್ಗಿ ನಡೆ ಅನ್ನಕ್ಕಂಥವ್ರು ನಾವು. ನಮ್ಮ ಕೆಲಸ ಬೇಡುವಂಥದ್ದು, ನೀಡುವಂಥ ಕೆಲಸ ಅವರದ್ದು. ಇಷ್ಟೇ. ಅವ್ರು ಮಾತಾಡುವಾಗ ಏನು ಅಭಿಪ್ರಾಯ ಹೇಳಿದ್ರು ಸರ್? ಅವರು ಚೆನ್ನಾಗಿದೆ ಅಭಿಪ್ರಾಯ, ಏನಿದೆ ಅವರು ತಿಳ್ಕೊಂಡಿದ್ದಾರೆ. ಅವರು ಅಷ್ಟು ಓದಲಿಲ್ಲ, ಬುದ್ಧಿ ಇಲ್ಲ ಅಂತ ತಿಳ್ಕೊಬೇಡಿ. ಅವ್ರು ಎಲ್ಲರಿಗಿಂತಲೂ ಬುದ್ಧಿವಂತರವರೇ. ಅವರು KGF ಇವತ್ತು ಅಲ್ಲಿ ಬಂಗಾರ ಮುಗಿದಿದ್ರು, ಆ ಮಣ್ಣು ತಗೊಂಡೋಗಿ ನೀರಲ್ಲಿ ಹಾಕಿದ್ರು ಬಂಗಾರ ಬರುತ್ತೆ ಅದ್ರಾಗೆ. ಆ ಊರಿನವ್ರು ಇವರು ಕೊಟ್ಟು ನಿಮ್ಮ ಜೊತೆ ಬರ್ತೀನಿ ಅಂತ ಅಶೋರ್ ಮಾಡಿದ್ದಾರೆ. ಯಾವುದೇನು ಮತ್ತೆ ಡಿಸ್ಕಸೇ ಮಾಡಿಲ್ಲ. ನಾವು ಸುಮ್ಮನೆ ಯಾಕಂದ್ರೆ ಅದ್ರ ಬಗ್ಗೆ ರಿಸೈನ್ ಮಾಡ್ತೀನಿ ಅವು ಇವು ಅಂತ ಹೇಳಿಲ್ಲ. ಇಷ್ಟು ಮಾತ್ರ ಹೇಳಿದೆ, ಒಳ್ಳೆ ವ್ಯಕ್ತಿ, ದೇವ್ರು ನಿಮಗೆ ಒಳ್ಳೇದಾಗಲಿ. ನೀವೇನಾದರೂ ತೀರ್ಮಾನ ತಗೊಳ್ಳೋದ್ರೆ ನಾವು ನಿಮ್ಮ ಜೊತೇಲಿ ಇದ್ದೀವಿ. ಇಷ್ಟು ಹೇಳಿದ್ದೀವಿ. ಈಗ KGF ಬಾಬು ಅಂತ ಅನಿವಾರ್ಯತೆ JDS ಇದೆಯಾ? ಯಾರಿಗೆ JDS ಅನಿವಾರ್ಯತನ? ನಮಗೆ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಮತ ಅನಿವಾರ್ಯ. ಕರ್ನಾಟಕ ರಾಜ್ಯದ ಪ್ರತಿಯೊಂದು ವ್ಯಕ್ತಿ, ಉತ್ತಮವಾದ ವ್ಯಕ್ತಿ ನಮಗೆ ಅನಿವಾರ್ಯ. ನಾವು ಅಹಂಕಾರದವರಲ್ಲ. ತಗ್ಗಿ ನಡೆ ಬಗ್ಗಿ ನಡೆ ಅನ್ನಕ್ಕಂಥವ್ರು ನಾವು. ನಮ್ಮ ಕೆಲಸ ಬೇಡುವಂಥದ್ದು, ನೀಡುವಂಥ ಕೆಲಸ ಅವರದ್ದು. ಇಷ್ಟೇ. ಅವ್ರು ಮಾತಾಡುವಾಗ ಏನು ಅಭಿಪ್ರಾಯ ಹೇಳಿದ್ರು ಸರ್? ಅವರು ಚೆನ್ನಾಗಿದೆ ಅಭಿಪ್ರಾಯ, ಏನಿದೆ ಅವರು ತಿಳ್ಕೊಂಡಿದ್ದಾರೆ. ಅವರು ಅಷ್ಟು ಓದಲಿಲ್ಲ, ಬುದ್ಧಿ ಇಲ್ಲ ಅಂತ ತಿಳ್ಕೊಬೇಡಿ. ಅವ್ರು ಎಲ್ಲರಿಗಿಂತಲೂ ಬುದ್ಧಿವಂತರವರೇ. ಅವರು KGF ಇವತ್ತು ಅಲ್ಲಿ ಬಂಗಾರ ಮುಗಿದಿದ್ರು, ಆ ಮಣ್ಣು ತಗೊಂಡೋಗಿ ನೀರಲ್ಲಿ ಹಾಕಿದ್ರು ಬಂಗಾರ ಬರುತ್ತೆ ಅದ್ರಾಗೆ. ಆ ಊರಿನವ್ರು ಇವರು ಕೊಟ್ಟು ನಿಮ್ಮ ಜೊತೆ ಬರ್ತೀನಿ ಅಂತ ಅಶೋರ್ ಮಾಡಿದ್ದಾರೆ. ಯಾವುದೇನು ಮತ್ತೆ ಡಿಸ್ಕಸೇ ಮಾಡಿಲ್ಲ. ನಾವು ಸುಮ್ಮನೆ ಯಾಕಂದ್ರೆ ಅದ್ರ ಬಗ್ಗೆ ರಿಸೈನ್ ಮಾಡ್ತೀನಿ ಅವು ಇವು ಅಂತ ಹೇಳಿಲ್ಲ. ಇಷ್ಟು ಮಾತ್ರ ಹೇಳಿದೆ, ಒಳ್ಳೆ ವ್ಯಕ್ತಿ, ದೇವ್ರು ನಿಮಗೆ ಒಳ್ಳೇದಾಗಲಿ. ನೀವೇನಾದರೂ ತೀರ್ಮಾನ ತಗೊಳ್ಳೋದ್ರೆ ನಾವು ನಿಮ್ಮ ಜೊತೇಲಿ ಇದ್ದೀವಿ. ಇಷ್ಟು ಹೇಳಿದ್ದೀವಿ.